ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನೋಡ್ತಾ ಇದ್ದೇವೆ ದೇವರ ಹೆಮ್ಮೆ ಉಳ್ಳವರಿಗೆ ವಿರುದ್ಧವಾಗಿದ್ದಾರೆ, ತಾಳ್ಮೆ ಉಳ್ಳವರಿಗೋ ಆತನ ಕೃಪೆಯನ್ನು ದಯಪಾಲಿಸುವ ದೇವರಾಗಿದ್ದಾರೆ. ಅದೇ ರೀತಿಯಾಗಿ ನಾವು ಯಾರ ಚರಿತ್ರೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಬಾಬಿಲೋನ್ ಅರಸನಾದ ನೇಬುಹದ್ನೆಚ್ಚರನ ಚರಿತ್ರೆಯನ್ನ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಯೆಶಾಯ, ಎರೆಮಿಯಾ, ಯೆಶೆಕೆಲ್ ಈ ಮೂರು ಪ್ರವಾದಿಗಳ ಗ್ರಂಥದಲ್ಲಿಯೂ ಈ ನೇಬುಹದ್ ಅರಸನ ಬಗ್ಗೆ ಅನೇಕ ಕಾರ್ಯಗಳು ಬರೆದಿದೆ. ಆದ್ರೆ ದೇವರು ಆತನನ್ನು ಕರೆಯುವಾಗ ನನ್ನ ದಾಸನಾದ ನೇಬುಹದ್ನೆಚ್ಚರನೆ ಅಂತ ಹೇಳ್ತಾರೆ. ಹಾಗಾದ್ರೆ ಆತನನ್ನು ತನ್ನ ದಾಸನಾಗಿ ಮಾಡಿಕೊಂಡಿದ್ದು ಮಾತ್ರ ಅಲ್ಲ, ಆತನು ತನ್ನ ಜನರನ್ನು ಅವರ ಕೈ ಕೆಳಗೆ ಸೆರೆಯಾಗಿ ಕೊಟ್ಟು ಮತ್ತೆ ತಮ್ಮ ಜನರು ಆ ದಾಸತ್ವದಿಂದ ಕರ್ತರನ್ನು ನೋಡಬೇಕೆಂಬುದಾಗಿ ಈ ನೇಬುಹದ್ನೆಚ್ಚರನ್ನು ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ಕಳಿಸಿ ಯೆರೂಸಲೇಮ್ ದೇವಾಲಯ ಮತ್ತು ಯೂದ ದೇಶ ಎಲ್ಲವನ್ನು ಆತ ಏನ್ ಮಾಡ್ತಾನೆ, ತನ್ನ ವಶಕ್ಕೆ ತೆಗೆದುಕೊಂಡು ಬರ್ತಾನೆ. ಆದ್ರೆ ಆತನಿಗೆ ಅಷ್ಟು ಪ್ರಭಾವವನ್ನು, ಅಷ್ಟು ಘನತೆಯನ್ನು, ಆತನ ರಾಜ್ಯದ ಅಷ್ಟು ಮಹಿಮೆಯನ್ನು ಆತನಿಗೆ ಕೊಟ್ಟವರು ಯಾರು ಅಂತ ಹೇಳಿದ್ರೆ ನಮ್ಮ ಕರ್ತನಾದ ದೇವರು. ಆದ್ರೆ ಆತ ಏನ್ ಮಾಡ್ತಾನೆ, ತನ್ನ ಹೃದಯದಲ್ಲಿ ಹೆಮ್ಮೆ ಪಟ್ಟು ಇದು ಎಲ್ಲ ಕಾರ್ಯ ನನ್ನಿಂದ ಬಂತು ಅಂತ ಆತನು ಹೇಳ್ತಾನೆ. ನೋಡಿ, ದಾನಿಯೇಲನ ಬರೆದ ಸುವಾರ್ತೆ 4:30-31 ವಚನಗಳು ಹೀಗಾಗಿ ಹೇಳುತ್ತದೆ, ನನ್ನ ಮಹಿಮೆಯ ಪ್ರಸಿದ್ಧಕ್ಕೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವ ಇಹೋ ಮಹಾಪಟ್ಟಣವಾದ ಈ ಬಾಬಿಲೋನ್ ಎಂದು ಕೊಚ್ಚಿಕೊಂಡನು. ಈ ಮಾತು ರಾಜನ ಬಾಯಿಂದ ಹೊರಡುತ್ತಿರುವಾಗ ಅರಸನಾದ ನೇಬುಹದ್ನೆಚ್ಚರನೆ, ನಿನಗಾದ ದೈವ ವಾಕ್ಯವು ಕೇಳು, ರಾಜ್ಯವು ನಿನ್ನಿಂದ ತೊಲಗಿದೆ, ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳಂತೆಯೇ ವಾಸಿಸುವಿ, ದನಗಳಂತೆ ಹುಲ್ಲು ಮೇಯುವಿ, ನಿನಗೆ ಗತಿಯಾಗುವುದು ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನೀನು ತಿಳಿಯುವುದಕ್ಕೆ ಬರುವುದರೊಳಗೆ 7 ನಿನಗೆ ಹೀಗೆ ಕಳೆಯುವುದು ಎಂದು ಆಕಾಶವಾಣಿಯಾಯಿತು. ನೋಡಿ, ಈ ವಾಕ್ಯವು ಆತನ ಹೃದಯದಲ್ಲಿ ಇದು ನನ್ನ ಪ್ರಭಾವಕ್ಕಾಗಿ, ನನ್ನ ಸಾಮರ್ಥ್ಯ ಬಲದಿಂದ ನಾನು ಕಟ್ಟಿದ ಬಾಬಿಲೋನ್ ಅಲ್ವಾ ಅಂತ ಆತ ತನ್ನ ಬಾಯಿಂದ ಮಾತು ಹೊರಡುವಾಗಲೇ ದೇವರ ವಾಕ್ಯ ಆತನಿಗೆ ಬರುತ್ತದೆ. ನೀನು ದೇವರಿಗೆ ವಿರುದ್ಧವಾಗಿ ದೇವರ್ ನಿನಗೆ ಕೊಟ್ಟಿರುವ ಪ್ರಭಾವವನ್ನು, ದೇವರ್ ನಿನಗೆ ಕೊಟ್ಟಿರುವ ಆಶೀರ್ವಾದವನ್ನು ತನ್ನ ಮಹಿಮೆಯಿಂದ ಸಿಕ್ತು ಅಂತ ಹೇಳಿ ದೇವರಿಗೆ ಮಹಿಮೆಯನ್ನ ಸಲ್ಲಿಸದೆ ಆ ಮಹಿಮೆಯನ್ನ ತನಗೆ ತನ್ನ ನಾಮಕ್ಕೋಸ್ಕರ ಅವನು ಅಳವಡಿಸ್ತಾನೆ. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಮನುಷ್ಯರ ರಾಜ್ಯದಿಂದ ತಳ್ಳಲ್ಪಟ್ಟು, ಈ ಭೂ ನಿವಾಸಿಗಳ ಮನುಷ್ಯರ ಒಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳಂತೆ ಆ ಮೃಗಗಳ ಮಧ್ಯದಲ್ಲಿ ವಾಸ ಮಾಡುವೆ, ನಿನಗೆ ಆಹಾರವಾಗಿ ಕೊಡಲ್ಪಡುವುದು ಏನು ಅಂತ ಹೇಳಿದ್ರೆ ಹುಲ್ಲು ಅಂತ ಹೇಳ್ತಾರೆ. ಹಾಗಾದ್ರೆ ಯೋಚನೆ ಮಾಡಿ, ಆತ ಒಂದು ಮನುಷ್ಯ ತಿನ್ನುವ ಆಹಾರದಿಂದಲ್ಲ, ದನಗಳು ಮೇಯುವ ಹುಲ್ಲಿನಿಂದ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಬೇಕು. ಅದು ಮಾತ್ರ ಅಲ್ಲ, ಆ ಹಸು ದನಗಳಂತೆಯೇ ಆತ ಏನ್ ಮಾಡ್ಬೇಕು, ಅದೇ ರೀತಿಯಲ್ಲೇ ಆತ ಸಗಣಿ ಹಾಕ್ಬೇಕು. ಮನುಷ್ಯರ ಯಾವ ಒಂದು ಕಾರ್ಯವೂ ಆತನಲ್ಲಿ ನಾವು ನೋಡಕ್ಕೆ ಸಾಧ್ಯ ಇಲ್ಲ. ಅದು ಮಾತ್ರ ಅಲ್ಲ, ಆತನ ಕೈ ಕಾಲುಗಳ ಬೆರಳುಗಳು ಆಕಾಶದ ಪಕ್ಷಿಗಳ ಹಾಗೆ, ಆತನ ರೂಪ ಎಲ್ಲವೂ ಬದಲಾಯಿತು. ಕಾರಣ ತನ್ನ ಕರ್ತನಿಗೆ ಕೊಡಬೇಕಾದ ಆ ಮಹಿಮೆಯನ್ನು ತನ್ನ ನಾಮಕ್ಕಾಗಿ ನನ್ನ ಬಲದಿಂದ, ನನ್ನ ಸಾಮರ್ಥ್ಯದಿಂದ, ನನ್ನ ಜ್ಞಾನದಿಂದ ಇದನ್ನು ನಿರ್ಮಿಸಿದ್ದೇನೆ ಅಂತ ಹೇಳಿ ಆತನು ತನ್ನನ್ನು ಹೆಮ್ಮೆ ಪಡಿಸಿದಾಗ ತನ್ನ ಎಲ್ಲ ಮಹಿಮೆನು ಯಾವುದು ದೇವರ ಸಮ್ಮುಖದಲ್ಲಿ ನಿಲ್ಲಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ದೇವರು ಆತನನ್ನು ಮನುಷ್ಯರ ರಾಜ್ಯದಿಂದಾನೆ ತಳ್ತಾರೆ. ಯೋಚನೆ ಮಾಡಿ ನೋಡಿ, 1 ದಿವಸ 2 ದಿವಸ ಅಲ್ಲ, 7 ಆತನಿಗೆ ಮನುಷ್ಯರಿಗಿರುವ ಬುದ್ಧಿ ಹೋಯ್ತು. ಅವನು ಆಕಾಶದ ಪಕ್ಷಿಗಳಂತೆ, ದನ ಮೃಗಗಳಂತೆ ಆತನು 7 ಜೀವಿಸ್ಬೇಕು. ಆ 7 ಆತನಿಗೆ ಏನು ಅಂತ, ಯಾಕೆ ಅಂತ ಹೇಳಿದ್ರೆ,
ದೇವರು ಆತನನ್ನು ನನ್ನ ದಾಸನಾದ ನೇಪೋ ಆತ ನೇಚಾರನಿಂದ ಕರೆದಿದ್ದಾನೆ. ಆ ದಾಸನು ತನ್ನ ತಪ್ಪನ್ನು ಆತ ಒಪ್ಪಿಕೊಂಡು ಘನತೆಗೂ ಮಹಿಮೆಗೂ ದೇವರು ಮಾತ್ರ ಕಾರಣ. ಆ ಘನತೆ ಮಹಿಮೆ ದೇವರಿಗೆ ಮಾತ್ರ ಸಲ್ಲಿಸ್ಬೇಕು ಅಂತ ಹೇಳೋದೆ. ಆದ್ರೆ ಇಂದು ನಮ್ಮಲ್ಲಿ ಅನೇಕರನ್ನ ನೋಡಿ, ಅವರಿಗೆ ಏನೂ ಇಲ್ಲದೆ ಇರುವ ಕಾಲದಲ್ಲಿ, ತಮಗೆ ಇರುವ ಸ್ಥಳವು ಇರೋಕೆ ಜಾಗವೂ ಇಲ್ಲದ ಆ ಕಾಲದಲ್ಲಿ ಏನ್ ಮಾಡ್ತಾರೆ, ದೇವರನ್ನು ಅಧಿಕವಾಗಿ ಹುಡುಕ್ತಾರೆ, ದೇವರಲ್ಲಿ ಅಧಿಕವಾಗಿ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ದೇವರು ಅವರನ್ನು ಒಂದು ಉನ್ನತ ಸ್ಥಿತಿಗೆ ತಂದಾಗ, ದೇವರು ಅವರಿಗೆ ಐಶ್ವರ್ಯವನ್ನು ಕೊಟ್ಟು ಆಶೀರ್ವಾದವನ್ನು ಕೊಟ್ಟಿರುವಾಗ ಆ ದೇವರ ಸಮ್ಮುಖವನ್ನೇ ಮರ್ತು ಬಿಡ್ತಾರೆ. ಇಂದು ಅನೇಕರು ಅದೇ ರೀತಿಯಾಗಿ ಬಾಳ್ತಾ ಇದ್ದಾರೆ. ನಾವು ಆ ರೀತಿಯಾಗಿ ಬಾಳದೆ ಎಂತ ಉನ್ನತ ಸ್ಥಾನಕ್ಕೆ ಹೋದ್ರು, ಈ ಸ್ಥಾನ ನನ್ನನ್ನು ಕೊಟ್ಟವರು, ನಾನು ಆರಾಧಿಸುವ ದೇವರು, ಆ ಘನತೆ ಮಹಿಮೆ ಅವರಿಗೊಬ್ಬರಿಗೆ ಮಾತ್ರ ಅಂತ ಹೇಳಿ ನಮ್ಮನ್ನು ನಾವು ಒಪ್ಪಿಸಿಕೊಡೋದಾದ್ರೆ ದೇವರು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ದೇವರು ತಾಮೇ ನಿಮ್ಮನ್ನು ಆಶೀರ್ವದಿಸಲಿ. ಮಹಾ ಉನ್ನತದಲ್ಲಿ ವಾಸ ಮಾಡುವ ನನ್ನ ತಂದೆ ಅಪ್ಪ, ಈ ಮುಂಜಾನೆ ವೇಳೆಗಾಗಿ ಸ್ತೋತ್ರ, ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ ಅಪ್ಪ. ಈ ವಾಕ್ಯಗಳನ್ನು ನೋಡುವ ಒಬ್ಬೊಬ್ಬರ ಹೃದಯಗಳನ್ನು, ಕಿವಿಗಳನ್ನು ನೀನು ತೆರೆಯುವುದಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ನೆಲೆಸಿರಲು ಕೃಪೆ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್.